ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಆಸ್ಪತ್ರೆಯಲ್ಲಿರುವ ಆಕ್ಸಿಜನ್ ಘಟಕಕ್ಕೆ ಶಾಸಕ ಅಜಯ್ ಸಿಂಗ್ ಭೇಟಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಕುಶಲಕ್ಷೇಮ ವಿಚಾರಿಸಿದ ಶಾಸಕ ಆನಂದ್ ಸಿಂಗ್ ಒಮಿಕ್ರಾನ್ ಅಲಿಯ ಮುನ್ನೆಚ್ಚರಿಕೆ ಕ್ರಮ ಕುರಿತು ವೈದ್ಯರ ಜೊತೆ ಸಮಾಲೋಚನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣಗೊಂಡ ಆಕ್ಸಿಜನ್ ಘಟಕಕ್ಕೆ ಭೇಟಿ ಮತ್ತು ಒಮಿಕ್ರಾನ್ ಅಲಿಯ ಕುರಿತು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದಕ್ಕೆ ವೈದ್ಯರ ಜೊತೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಸಮಾಲೋಚನೆ ನಡೆಸಿದರು. ತಾಲೂಕಾ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಮಾತನಾಡಿದ ಶಾಸಕರು, ಬರುವ ಒಮಿಕ್ರಾನ್ ಅಲೆಯಲ್ಲಿ ತಡೆಗಟ್ಟುವ ಕುರಿತು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಂತ ವೈದ್ಯರಿಗೆ ಸೂಚಿಸಿದ್ದೇನೆ. ಒಟ್ಟು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಕೋವಿಡ್ ಚುಚ್ಚುಮದ್ದು ಹಾಕಲಾಗಿದೆ ಎಂದು ಕೇಳಿದ್ರು. ತಾಲೂಕಾ ಅಧಿಕಾರಿಗಳಾದ ಡಾಕ್ಟರ್ ಸಿದ್ದು ಪಟೇಲ್ ಅವರು 2 ಲಕ್ಷ ಜನಕ್ಕೆ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಲಾಗಿದೆ ಅಂತ ತಿಳಿಸಿದ್ರು. 180,000 ಜನರಿಗೆ ಫಸ್ಟ್ ಸೆಕೆಂಡ್ ಡೋಸ್ ಎರಡು ಹಾಕಲಾಗಿದೆ. ಉಳಿದ 20,000 ಜನರಿಗೆ ಕೋವಿಡ್ ಎರಡನೆಯ ಚುಚ್ಚುಮದ್ದು ಹಾಕಬೇಕಾಗಿದೆ ಎಂದು ತಿಳಿಸಿದ್ರು. ಮಾತು ಮುಂದುವರಿಸಿದ ಶಾಸಕರು, 9ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಚುಚ್ಚುಮದ್ದು ಹಾಕಿಸಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಾಜಶೇಖರ್ ಸಿರಿ, ಕಾಶಿಂ ಪಟೇಲ್, ಮಧುವಾಳ, ಮುರಪ್ಪ ಸರಡಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಮುನ್ನ ಕೆಕೆ ಟು ನ್ಯೂಸ್ ಜಯವರ್ಗಿ. ಲಾಸ್ಟ್ ಟೈಮು ನಮ್ಮ ಕಡೆಯಿಂದ ಏನಾಗಿದೆ, ಸರ್ಕಾರ ಕಡೆಯಿಂದ ಆಗಲಿ, ಕೇಂದ್ರ ಸರ್ಕಾರ ಕಡೆಯಿಂದ ಆಗಲಿ, ರಾಜ್ಯ ಸರ್ಕಾರ ಕಡೆಯಿಂದ ಆಗಲಿ, ನಾವು ಭಾಳ ಅನವೇರ್ ಇದ್ವಿ. ಕರೆಕ್ಟ್, ನಮ್ಮ ಗಾರ್ಡ್ ಯುವರ್ ಆಫ್ ಗಾರ್ಡ್ ಯುವರ್ ಕಾಟ್ ಆಫ್ ಗಾರ್ಡ್ ಹಿಂದೆ ಇರ್ತಕ್ಕಂಥ ಮಾರ್ಚ್ ಏಪ್ರಿಲಲ್ಲಿ ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಡನ್ಲಿ ಕೇಸಸ್ ಎಲ್ಲ ಜಾಸ್ತಿ ಆಗಿದೆ. ಸಡನ್ಲಿ ಕೇಸಸ್ ಜಾಸ್ತಿ ಆದಮೇಲೆ ನಾವು ಅದಕ್ಕೆ ರೆಡಿ ಇರಲಿಲ್ಲ. ನಮ್ಮ ಹೆಲ್ತ್ ಸ್ಟಾಫ್ಗಳಾಗಲಿ, ನಮ್ಮಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಪ್ಲಾಂಟ್ಸು, ಪೀಡಿಯಾಟ್ರಿಕ್ ಯೂನಿಟ್ಸ್ ಆಗಲಿ, ಜನರಲ್ ಯೂನಿಟ್ಸ್, ಏನು ನಮ್ಮ ಹತ್ರ ICU ಬೆಡ್ಸ್ ಇರಲಿಲ್ಲ. ICU ಬೆಡ್ ಕೊರತೆ ಇತ್ತು, ಆಕ್ಸಿಜನ್.